Turn right, then make a U-turn. ಬೆಂಗಳೂರಲ್ಲಿ ಬೋರ್ ಆಯಿತು ಅಂದ್ಬಿಟ್ಟು ಒಂದೇ ಸರಿ ನಾನು ಸುಮಾರು 400 ಕಿಲೋಮೀಟರ್ಗಳಷ್ಟು ದೂರ ಡ್ರೈವ್ ಮಾಡಿಕೊಂಡು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಒಂದು ಕಡಲ ಕಿನಾರಕ್ಕೆ ಬಂದಿದ್ದೀನಿ. ನಾನೀಗ ಇರೋದು ಸೂರತ್ಕಲ್ನಲ್ಲಿ, ಮಂಗಳೂರಿನ ಹತ್ತಿರದಲ್ಲಿರೋವಂಥ ಸೂರತ್ಕಲ್ ಜಾಗದಲ್ಲಿದ್ದೀನಿ. ನನ್ನ ಹಿಂದೆ ಕಾಣ್ತಾ ಇರೋದು ಕಡಲು, ಸಮುದ್ರ. ಇಲ್ಲಿಗೆ ಬಂದಿದ್ದೀನಿ ಈಗ, ಒಂದು ಸುಂದರ ಸಂಜೆನ ಕಳೆಯೋಣ ಅಂದ್ಬಿಟ್ಟು. ಸೂರ್ಯಾಸ್ತ ಆಗೋ ಟೈಮ್ ಇದೆ, ಈಗ ಒಂದು 5:30 ಆಗಿದೆ. 6:30 ವರೆಗೂ ನಾನು ಕಾಯೋಣ ಅಂತ, ಯಾಕಂದರೆ ಸೂರ್ಯಾಸ್ತನ ನೋಡೋಣ ಅಂತ ನಾನು ಬೆಂಗಳೂರಿಂದ ಸೂರತ್ಕಲ್ಲಿಗೆ ಬಂದಿದ್ದೀನಿ. ಕೆಲವೊಂದು ನಿಮಿಷಗಳ ಕಾಲ ನೀವು ನನ್ನ ಜೊತೆ ಇರಿ, ಈ ಸಮುದ್ರ ಹೇಗೆ ಕಾಣ್ತಾ ಇದೆ ಈ ಸಂಜೆಯಲ್ಲಿ ಅನ್ನೋದನ್ನು ನಿಮಗೂ ತೋರಿಸ್ತೀನಿ. ಈ ಒಂದು ಕಡಲ ಕಿನಾರೆ ಒಂದು ತುಂಬಾ ಚೆನ್ನಾಗಿದೆ, ಯಾಕಂದರೆ ತುಂಬ ಜನಗಳಿಲ್ಲ ಇಲ್ಲಿ. ಇವತ್ತು ವೀಕೆಂಡ್ ಆಗಿದ್ರು ಜನಗಳು ಅಷ್ಟೊಂದು ಬಂದಿಲ್ಲ. ಬಹುಶಃ ಬೇರೆ ಬೇರೆ ಕಡಲ ಕಿನಾರೆಗಳು ಈ ಮಂಗಳೂರಲ್ಲಿರೋಂಥ ಅಲ್ಲಿಗೆ ಹೋಗಿರ್ಬೋದು. ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು ಸೂರತ್ಕಲ್ ಬೀಚ್ಗೆ. ಅಲ್ಲೊಂದು ಹಡಗು ಕೆಟ್ಟು ನಿಂತಿದೆ ಅನ್ಸುತ್ತೆ, ಫುಲ್ಲು ತುಕ್ಕಿಡ್ಬಿಟ್ಟಿದೆ ಹಡಗು. ಅಲ್ಲೊಂದು ದೂರದಲ್ಲೊಂದು ಹಡಗು ಕಾಣ್ತಾ ಇದೆ. ಇಕಡೆಲ್ಲ ಚಿಕ್ಕ ಚಿಕ್ಕ ದೋಣಿಗಳು ನಿಂತಿವೆ. ನಾನು ಸೂರ್ಯಾಸ್ತ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಬೀಚ್ ಸೈಡಲ್ಲಿ ಹಾಗೆ ವಾಕ್ ಮಾಡ್ತಿದ್ದೆ. ಇಲ್ಲೊಬ್ಬರು ನಮಗೆ ಅಂಕಲ್ ಸಿಕ್ಕಿದ್ದಾರೆ, ಅವರು ಇಲ್ಲೇ ಲೋಕಲ್ ಐಟು, ವಾಕಿಂಗ್ ಮಾಡ್ತಾ ಇದ್ದಾರೆ ಸಂಜೆ ಟೈಮಲ್ಲಿ. ಇದು ಸೂರತ್ಕಲ್ ಬೀಚ ಅಂಕಲ್? ಸೂರತ್ಕಲ್ ಗುಡ್ಡೆ ಕೊಪ್ಪಳ. ಗುಡ್ಡೆ? ಗುಡ್ಡೆ ಕೊಪ್ಪಳ. ಗುಡ್ಡೆ ಕೊಪ್ಪಳ ಅಂತ ಹೇಳ್ತೀರಾ? ಇಲ್ಲಿ ಮೀನುಗಳೆಲ್ಲ ಹಿಡಿತಾರ? ಮೀನೇ ಹಿಡಿದಾರೆ. ಹಾಂ ಹಾಂ. ಬೇರೆ ಏನು ವಿಶೇಷತೆ ಇದೆ ಈ ಬೀಚ್ ಬಂದು? ವಿಶೇಷ ಅಂದರೆ ಇಲ್ಲ ರೀ, ಮೇ ಅಂದರೆ ಒಳ್ಳೆ ಇದು, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಒಳ್ಳೆಯದು. ಅಂದರೆ ಇಲ್ಲಿ ಅಂತ ಅಂದ್ರೆ ಹೊರಗಿನವ್ರು ಬಂದರೆ ನೋಡಿ ಎಕ್ದಮ್ ಖುಷಿ ಹೋಗ್ತಾರೆ, ನೀರಿಗಿಳಿತಾರೆ, ಗೊತ್ತಿರೋ ಅವ್ರಿಗೆ ಆಳ ಬಗ್ಗೆ ಗೊತ್ತಿರೋದಿಲ್ಲ. ಲೋಕಲ್ ಅವ್ರು ಹೇಳಿದ್ರೆ ಏನು ಕೇಳೋದಿಲ್ಲ, ಫಸ್ಟ್ ಕೇಳೋದು ಅಂದರೆ ನೀರು ನೋಡಿ ಖುಷಿ ಆಗ್ತಾರಲ್ಲ. ಹೌದು ಹೌದು. ಮತ್ತೆ ಹೋಗಿ ಇಲ್ಲಿ ಕೆಲವು ಮೊನ್ನೆ ಇಲ್ಲಿ ಸ್ವಲ್ಪ ಮುಂದೆಗಡೆ ಎರಡು ಇದಾಯಿತು, ಡೆತ್ ಆಯ್ತು. ಅಂದರೆ ಹುಡುಗರು ಅಂದ್ರೆ ಬೇರೆ ಅವರು ಆ್ಯಕ್ಚುಲಿ ಬಂದದವರು ಈ ಪಿಂಡೆ ಪ್ರದಾನ ಮಾಡ್ತಾರಲ್ಲ, ಹೌದು ಅದಕ್ಕೆ ಬಂದವರು. ಬಂದವರು ಸ್ವಲ್ಪ ನೀರಿಗೆ ಹೇಳಿದ್ರು ಇಬ್ಬರು ಅದ್ರ ಹುಡುಗಿಯರು ಇರಬಹುದು. ಓ ಆಕ್ಚುಲಿ ನೀರಲ್ಲಿ ಆಟ ಆಡೋದು ಆಟ ಅಂದ್ರೆ ಸ್ವಲ್ಪ ನನಗೆ ಗೊತ್ತಿರೋದಿಲ್ಲ, ಆಕ್ಚುಲಿ ಹೊರಗಿನವರಿಗೆ ಇಲ್ಲಿ ಗೊತ್ತಿರೋದಿಲ್ಲ. ಹೌದು ಹೌದು. ನೀವು ಬೆಂಗಳೂರಿಂದ? ಥ್ಯಾಂಕ್ ಯು. ಇಲ್ಲಿ ಮಕ್ಕಳುಗಳು ಆಟ ಆಡ್ತಿದ್ದಾರೆ. ಹಾಯ್, ಎಲ್ಲಿಂದ ಬಂದಿದ್ದೀರಾ? ಎಂಜಾಯ್. ಇದು ಬೀಚಲ್ಲಿ ಆಡಬಾರ್ದು ಅಂತ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಯಾಕಂದರೆ ನಾನು ಒಂದೊಂದು ಬೀಚಲ್ಲಿ ನೋಡಿದ್ರೆ ತುಂಬ ದೂರದವರೆಗೂ ಫ್ಲ್ಯಾಟ್ ಇರುತ್ತೆ, ಆಮೇಲೆ ನೀರು ಕಾಣಿಸ್ತದೆ, ಐ ಮೀನ್ ಆಳತ್ರ ಕಾಣಿಸ್ತದೆ. ಬಟ್ ಇಲ್ಲಿ ನೀರು ತುಂಬ ಹಸಿರಾಗಿದೆ, ಮತ್ತು ಹತ್ತಿರದಲ್ಲೇ ಹಳ್ಳ ಇರೋ ಥರ ಕಾಣಿಸ್ತಾ ಇದೆ. ಈಗ ಈ ಕಡಲೆ ಕಿನಾರೆಗೆ ಬಂದು ಅಟ್ಲೀಸ್ಟ್ ಒಂದೇ ಒಂದು ನನಗೆ ಡ್ರೋನ್ ಶಾಟ್ ಬೇಕು ಅಂತ ನಾನೀಗ ಟ್ರೈ ಮಾಡ್ತಾ ಇದ್ದೀನಿ, ಡ್ರೋನ್ ಹಾರಿಸ್ತಾ ಇದ್ದೀನಿ. ಒಂದು ಪಕ್ಷಿ ನೋಟ ಹೇಗಿರುತ್ತೆ ಈ ಸಮುದ್ರದ ಅದನ್ನು ಒಂದ್ಸರಿ ನೋಡೋಣ.
ಫುಟೇಜಸ್ಗಳು ಸಿಕ್ತು ನನಗೆ. ಹೇಳಿ 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 ಓಡು 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 ಹೇಳಿ ಓಡು ಓಡ್ತಾ ಇವೆ ಹೇಳಿ ಸಣ್ಣ ಹೇಳಿ ಮರಿಗಳು ಇಲ್ಲಿ ಥರ ಹೋಲ್ ಮಾಡಿಕೊಂಡು ಹೊರಗಡೆ ಓಡಾಡ್ತಿವೆ. ನಾನು ಹತ್ರ ಹೋದರೆ ಎಲ್ಲ ಓಡೋಗ್ತಾ ಇವೆ. ಅಲ್ಲೊಂದು ಹೋಗ್ತಾ ಇದೆ ಅದು ಹೊರಗಡೆ. ಸೂರ್ಯಾಸ್ತ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಸೂರ್ಯಾಸ್ತ ಇನ್ನೂ ಆಗ್ತಾ ಇದೆ. ನಾನು ಇಷ್ಟೊತ್ತು ಇದ್ದಿದ್ದು ಸೂರತ್ಕಲ್ನ ಒಂದು ಕಡಲ ಕಿನಾರೆಯಲ್ಲಿ. ಒಂದು ಸುಂದರವಾದ ಸಂಜೆನ ಕಳೆದಿದ್ದಾಯಿತು. ಒಂದು ಒಳ್ಳೆಯ ಅನುಭವ ಸಿಕ್ತು, ಮನಸ್ಸಿಗೆ ಒಂದು ಒಳ್ಳೆಯ ಉಲ್ಲಾಸ ಕೂಡ ಸಿಕ್ತು. ಹೊರಡುವಂಥ ಸಮಯ ಆಗಿದೆ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ನೋಡ್ತಾ ಇರಿ ಮಸಾಲಾ ಶಾ ಮೀಡಿಯಾ. ಬಾಯ್ ಬಾಯ್.